ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ ಇಂದು ಐ ಪಿ ಎಲ್ ಮೂವತ್ತ್ನಾಲ್ಕನೇ ಪಂದ್ಯ ನಡಿಬೇಕಾಗಿತ್ತು ಆದರೆ ಪಂದ್ಯಕ್ಕಿಂತ ಮುಂಚೆನೇ ಎಸ್ ಆರ್ ಎಚ್ನಲ್ಲಿರುವ ತಂಡದಲ್ಲಿರುವ ಆಟಗಾರರಿಗೆ ಇವಾಗ ಕೊರೋನಾ ಪಾಸಿಟಿವ್ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲ ಆಟಗಾರರನ್ನು ಟೆಸ್ಟ್ ಮಾಡ್ತಾ ಇದ್ರೆ ಸೊ ಈಗಾಗಲೇ ಸಾಕಷ್ಟು ಆಟಗಾರರು ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಹಾಗಾದ್ರೆ ಎಸ್ ಆರ್ ಎಸ್ ತಂಡದಲ್ಲಿರುವ ಯಾವೆಲ್ಲ ಆಟಗಾರರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಅಂತ ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಬರೋಣ ಹಾಗೆಯೇ ಇಂದಿನ ಪಂದ್ಯ ನಡೀತಾ ನಡೆದಿಲ್ಲ ಸಂಪೂರ್ಣವಾಗಿ ತೊಗೊಂಡ್ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ವಿಡಿಯೋ ಕೆಳಗಿನ ಯಾಕೆ ಸಡನ್ ಆಗಿ ಅಪ್ಡೇಟ್ ಅಥವಾ ಕ್ಷಣಕ್ಕೂ ಅಪ್ಡೇಟ್ಗಳು ಬಂದರೆ ಸಡನ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಐ ಪಿ ಎಲ್ ಮೂವತ್ತ್ ನಾಲ್ಕನೇ ಪಂದ್ಯ ಎಸ್ ಆರ್ ಎಚ್ ಹಾಗೂ ಡಿ ಸಿ ಪಂದ್ ಡಿ ಸಿ ತಂಡದ ಮಧ್ಯೆ ನಡಿಬೇಕಾಗಿತ್ತು ಆದರೆ ಅದಕ್ಕಿಂತ ಮುಂಚೆ ಎಸ್ ಆರ್ ಎಸ್ ತಂಡದ ಮೇನ್ ಬಾಲರ್ ಆಗಿರುವ ಒಂದು ಯಾರ್ಕರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿಗೊಂಡ ಟಿ ನಟರಾಜನ್ ಅವರಿಗೆ ಈಗಾಗಲೇ ಕೊರೋನಾ ಸೋಂಕು ಅಂತ ಮಾಹಿತಿ ಬರ್ತಾ ಇದ್ದಾವೆ ಆದರೆ ಈಗಾಗಲೇ ಜಸ್ಟ್ ನಟರಾಜನ್ ಅವ್ರಿಗೆ ಮಾತ್ರ ಪಾಸಿಟಿವ್ ಆಗಿದೆ ಉಳಿದ ಎಲ್ಲ ಆಟಗಾರರನ್ನು ಕೂಡ ಇವಾಗ ಟೆಸ್ಟ್ ಮಾಡಲಾಗ್ತಾ ಇದೆ ಆರಕ್ಕಿಂತ ಹೆಚ್ಚು ಜನ ಆಟಗಾರರಿಗೆ ಕೊರೋನಾ ದೃಢಪಟ್ಟಿದ್ದೆ ಆದಲ್ಲಿ ಹಿಂದಿನ ಪಂದ್ಯವನ್ನು ರದ್ದು ಮಾಡ್ತಾರೆ ಒಂದು ವೇಳೆ ಆಟಗಾರರಿಗೆ ಜಾಸ್ತಿ ಕೊರೋನಾ ಸೋಂಕು ಹಬ್ತಾ ಹೋದರೆ ಈ ಒಂದು ಸೆಕೆಂಡ್ ಹಾಫ್ ಐ ಪಿ ಕೂಡ ರದ್ದು ಮಾಡುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಒಟ್ನಲ್ಲಿ ಯಾರಿಗೂ ಕೂಡ ಕೊರೋನಾ ಬರಬಾರ್ದು ಅಂತ ಆಶಿಸೋಣ ಅವ ಎಲ್ಲ ಆಟಗಾರರನ್ನು ಕೂಡ ಒಂದು ಸರಿ ಟೆಸ್ಟ್ ಮಾಡಿದ ಬಳಿಕ ಯಾವೆಲ್ಲ ಆಟಗಾರರಿಗೆ ಕೊರೋನಾ ಇದೆ ಪಂದ್ಯ ನಡೆಯುತ್ತಾ ನಡೆಯೋದಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗನೆ ತಿಳಿಸ್ಕೊಡ್ತೀನಿ ಆ ಒಂದು ವೀಡಿಯೋ ಹಾಕಿದ ಬಳಿಕ ನೀವು ಬೇಗನೆ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನಲ್ಲಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಖಾಸಗಿ ಇವಾಗ ಟಿ ನಟರಾಜನ್ ಅವರಿಗೆ ಮಾತ್ರ ಕೊರೋನಾ ಬಂದಿದೆ ಉಳಿದ ಎಲ್ಲ ಆಟಗಾರರನ್ನು ಕೂಡ ಒಂದು ಟೆಸ್ಟ್ ಮಾಡಲಾಗ್ತಾ ಇದೆ ಅಂತಲೇ ಹೇಳ್ಬೋದು